ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಹಾಗೂ 371 ಜೆ ಕಲಂ ತಿದ್ದುಪಡಿಯ ರೂವಾರಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಖರ್ಗೆ ಅವರಿಗೆ ಹನುಮಾನ್ ಗದೆ ನೀಡಿ ಸನ್ಮಾನ ಮಾಡಲಾಯಿತು. ಸಮಾರಂಭದಲ್ಲಿ ಜನಸ್ತೋಮವನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಕಾರಿದರು. ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡ್ತಾ ಇದೆ? ಇವತ್ತು ಅವರು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇದ್ದಾರೆ. ಎಲ್ಲ ಕಡೆ ಭಯ ಇದೆ, ಹಿಂಸೆ ಇದೆ, ದ್ವೇಷ ಇದೆ. ಈ ದ್ವೇಷ ರಾಜಕಾರಣ ಹೋಗ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಖರ್ಗೆಜಿಯವರು ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏನು ನಮ್ಮ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು, ಅದನ್ನು ಇವತ್ತು ಮೊಟಕುಗೊಳಿಸುವಂತಹ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಡಿ ದುರುಪಯೋಗ ಆಗ್ತಾ ಇದೆ, ಸಿಬಿಐ ದುರುಪಯೋಗ ಆಗ್ತಾ ಇದೆ, ಚುನಾವಣಾ ಆಯೋಗ ದುರುಪಯೋಗ ಆಗ್ತಾ ಇದೆ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ 9 ತಿಂಗಳಲ್ಲಿ 3,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟು ಅವೆಲ್ಲ ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷದ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಇದು ಇನ್ನೂ ಹಣ ಖರ್ಚಾಗಿಲ್ಲ, ಏನು ಮಾಡೋದು ನಾವು ಇದಕ್ಕೆ ಈ ಸಲ ಬರೀ 3,000 ಕೊಟ್ಟರೆ ಹೆಂಗೆ ಅಂತ ನಾನು ಹೇಳಿದೆ. ಯಾಕೆಂದರೆ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಡಿಸೆಂಬರ್ಲಿ ಮಾನ್ಯ ಸನ್ಮಾನ್ಯ ಖರ್ಗೆಜಿಯವರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಅವತ್ತು ನಾನೇ ತಯಾರು ಮಾಡಿದ್ದೆ ನಮ್ಮ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ನಾನು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಹೇಳಿದ್ದೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡಬೇಕು ಅಂತ. ಅವತ್ತು ಮಾನ್ಯ ಖರ್ಗೆಜಿಯವರು ಇದಕ್ಕೆ ಅನುಮೋದನೆ. ನಮ್ಮಲ್ಲಿ ಇದ್ದ ಕೆಲಸಗಳನ್ನು ಮೋದಿಜಿ ಅವರು ನಿಲ್ಲಿಸಿದ್ರು, ಯಾಕೆ ನಿಲ್ಲಿಸಿದ್ರು ಗೊತ್ತಿಲ್ಲ. ಯಾದಗಿರಿದಲ್ಲಿ ನಾನು ಜರ್ಮನ್ ಬೋಗಿ ಫ್ಯಾಕ್ಟ್ರಿ ಮಾಡಿಸಿದ್ದೆ, ಅದು ಅಲ್ಲಿಗೆ ನಿಂತಿತ್ತು, ಸುಮ್ಮನೆ ಸ್ವಲ್ಪ ಸ್ವಲ್ಪ ನಡೀತಾ ಇದೆ. ನನ್ನ ಉದ್ದೇಶ ಏನಂದರೆ ಆ ಬೋಗಿ ಫ್ಯಾಕ್ಟ್ರಿ ದೊಡ್ಡದಾಗಿ ಮಾಡಿ ಕನಿಷ್ಠ ಅಂದರೆ ಅಲ್ಲಿ 20,000 ಜನ ಕೆಲಸ ಮಾಡಬೇಕು ಅಂತ ನಾವು ಮಾಡಿದ್ದೆ, ಅದು ನಿಲ್ಲಿಸಿದ್ರು. ಆಮೇಲೆ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನ ತಂದೆ, ಅದು ನಿಲ್ಲಿಸಿದ್ರು. ಆಮೇಲೆ ನಮ್ಮಲ್ಲಿ ESI ಆಸ್ಪತ್ರೆಗೆ ಒಂದು ಏಮ್ಸ್ ಟೈಪ್ ಸ್ಪೆಷಲ್ ಆಸ್ಪತ್ರೆ ಮಾಡಬೇಕಂದ್ರೆ ಅದು ನಿಲ್ಲಿಸಿದ್ರು. ನಾವು ಯಾವುದೇ ಕೇಳಿದ್ರು ಕೂಡ ಅದಕ್ಕೆ ನಿಲ್ಸ ಕೆಲಸ ಅವ್ರು ಮಾಡ್ತಾರೆ. ಮೊನ್ನೆ ನನಗೆ ಭೇಟಿಯಾಗಿದ್ರು, ನಾವು ಅವರು ಒಂದು ಕಡೆನೆ ಚೇರ್ಮನ್ ರಾಜ್ಯಸಭಾ ಅವ್ರ ಜೊತೆಯಲ್ಲಿ ಅವ್ರ ರೂಮ್ನಲ್ಲಿ ಟೀ ಅರೇಂಜ್ ಮಾಡಿದ್ರು, ಅದಕ್ಕೆ ಅವರು ಬಂದಿದ್ದರು, ನಾವು ಹೋಗಿದ್ದೇವೆ. ಒಂದು 7-8 ಜನರಿಗೆ ಕರೀತಾರೆ. ನಾನು ಹೇಳಿದೆ ಮೋದಿಜಿಯವರೇ ಎಸ್ ಮಂದಿಗೆ ನೀವು ತೊಗೊಳ್ತೀರಿ ನಿಮ್ಮ ಪಾರ್ಟಿಯಲ್ಲಿ, ನಿಮ್ದು ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ಕೇಳಿದೆ. ಯಾಕಂದರೆ ಪಾಪ ದೇವೇಗೌಡಿಗೆ 91 ವರ್ಷ ಆಗ್ಯದ ಈಗ, ಅಂಥವ್ರಿನ್ನೂ ಬಿಡಲಿಲ್ಲ. ಪಾಪ ಅವ್ರು ಸೆಕ್ಯುಲರ್ ಇದ್ದೀನಿ ಸೆಕ್ಯುಲರ್ ಇದ್ದೀನಿ ನಾ ಸೆಕ್ಯುಲರ್ ಇದ್ದೀನಿ ಅಂತ ಹೇಳ್ತಿದ್ರು, ಅವ್ರಿಗೂ ನೀವು ಬಿಡಲಿಲ್ಲ. ನಿಮ್ಮ ಬಳಿ ಯಾವ ಔಷಧ ಇದೆ ಜನರಿಗೆ ತೆಗೆದುಕೊಳ್ತಕ್ಕಂಥದ್ದು ಅದು ಹೇಳಿ. ಇಲ್ಲ ಲೋಕಾರ್ಧ ಕ್ಯಾಕರು ಇದೇ ಪ್ರೀತಿ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಏನು ಚುನಾವಣೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಬೇಕು. ಸಹಕಾರ ಕೊಡಲಿಲ್ಲ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡಲೇಬೇಕು. ಇದು ಯಾರಿಗೋ ಬೆಂಬಲ ಖರ್ಗೆ ಅವ್ರಿಗೆ ಕೊಡ್ತದಲ್ಲ, ಖಂಡ್ರೆ ಅವ್ರಿಗೆ ಕೊಡ್ತದಲ್ಲ, ರಾಜಶೇಖರ್ ಕೊಡೋದಲ್ಲ, ಅಥವಾ ನಮ್ಮ ರಹೀಮ್ ಸಾಬ್ರಿಗೆ ಕೊಡ್ತಲ್ಲ. ಇದು ನಿಮ್ಮ ಉಳುವಿಗಾಗಿ, ನಿಮ್ಮ ಉಳುವು ಎದರಲ್ಲಿದೆ, ಸಂವಿಧಾನದಲ್ಲಿದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.